ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಗೃಹಿಣಿ ಟಿ ವಿ. ಫ್ರೆಂಡ್ಸ್, ಇವತ್ತು ನಿಮಗೆ ಕ್ರೋಷಾ ಕುಚ್ ಹಾಕುವ ಮುಂಚೆ ಆ ನಾಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಕ್ಲಾತ್ಗೆ ಜಿಗ್ಜಾಗ್ ಮಾಡಿಟ್ಕೊಂಡಿದ್ದೀನಿ. ಒಂದು ಕಾರ್ಡ್ಗೆ 6 ಎಳೆ ದಾರ ಸುತ್ಕೊಂಡಿದ್ದೀವಿ. ಬೇಕಿದ್ರೆ ನಾವು 6 ಮೊದಲು 8 ಎಳೆ ದಾರನೂ ತೊಗೋಬೋದು. ಫ್ರೆಂಡ್ಸ್, ನಾನಿಲ್ಲಿ 2 ಥರ ನೀಡಲ್ ಯೂಸ್ ಮಾಡ್ತೀನಿ ಕ್ರೋಷಾ ನೀಡಲು. ಒಂದು 14 ನಂಬರು, ಇದು 0.5 mm. ಇದು ಬಂದು ನಾವು ಕ್ರೋಷಾ ಹಾಕ್ಬೇಕಾದ್ರೆ ಸ್ವಲ್ಪ ತುದಿ ದಪ್ಪ ಇರೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು 10 ನಂಬರ್ ನೀಡಲು, 0.75 mm. ಇದನ್ನು ಸಹ ನಾವು ಬೀಡ್ಸ್ ಎಲ್ಲ ಕ್ರೋಷಾಗೆ ಹಾಕೋಕ್ಕೆ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಇದನ್ನೇ ಎಲ್ಲರೂ ಯೂಸ್ ಮಾಡ್ತಾರೆ. ನಾನು ಎರಡು ನೀಡಲು ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟ್ ನಾವು ಥ್ರೆಡ್ನ ನಮ್ಮ ಎಡಗೈನ ತೋರ್ ಬೆಳಗ್ಗೆ 3 ರೌಂಡ್ ಸುತ್ಕೋಬೇಕು. ನಂತರ ಮಧ್ಯಬೆರಳು ಮತ್ತು ಹೆಬ್ಬೆಟ್ಟಿನ ಸಹಾಯದಿಂದ ಗಂಟು ಹಾಕಿರ್ತೀವಲ್ಲ ಅದನ್ನ ಇಟ್ಕೊಂಡು, ಆ ತುದಿ ಇಟ್ಕೊಂಡು ಜಿಗ್ಜಾಗ್ ಮಾಡಿರೋ ಹಿಂಭಾಗಕ್ಕೆ ನಾವು ಆಧಾರನ ಇಟ್ಕೋಬೇಕು ಪೀಸು. ಮತ್ತು ಅದನ್ನು ಆಮೇಲೆ ಪಕ್ಕದಲ್ಲಿ ನೀಡಲ್ನ ಚುಚ್ಚಿ ನೀಡಲ್ನ ದಾರದ ಮೇಲೆ ತರಬೇಕು. ನೀಡಲ್ ಕೊಕ್ಕೆ ಇರೋದು ನಮ್ಮ ಕಡೆಗೆ ಮುಖ ಮಾಡಿರಬೇಕು. ಆ ರೀತಿ ನೋಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿ 0.5 ಅಂತ ಇದೆಯಲ್ಲ, ಅದು ನಮ್ಮ ಕಡೆ ಇರಬೇಕು. ಫ್ರೆಂಡ್ಸ್, ನೀಡಲಿಂದ ದಾರನ ಸುತ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸುತ್ಕೊಳ್ಳಿ. ಆವಾಗ ನೀಡಲ್ ಕೊಕ್ಕೆ ಥರ ಇದೆಯಲ್ಲ, ಅದಕ್ಕೆ ದಾರ ಸಿಗುತ್ತೆ. ಅದನ್ನು ನಾವು ಮೇಲೆ ಕೆಳ್ಕೋಬೇಕು. ನಾವು ಎಳ್ಕೊಂಡಾಗ ನಮ್ಮ ಬೆರಳು ಕೂಡ ಫ್ರೀಯಾಗಿ ಮೂವ್ ಮಾಡಬೇಕು, ಟೈಟ್ ಆಗಬಾರ್ದು. ಅದನ್ನ ನೋಡ್ಕೊಳ್ಳಿ. ಮತ್ತೆ ನೀಡಲ್ಗೆ ದಾರದ ಮೇಲೆ ತಂದು ಒಂದು ರೌಂಡ್ ಸುತ್ತಕೊಂಡು ಮತ್ತೆ ದಾರನ ಒಂದು ಲೂಪ್ ಇದೆಯಲ್ಲ, ಲೂಪ್ ಬಂದಿದೆಯಲ್ಲ ಸ್ಟಾರ್ಟಿಂಗು, ಅದೊಳಗಿಂದ ಎಳ್ಕೋಬೇಕು. ಈಗ ಅದು ಲಾಕ್ ಆಗುತ್ತೆ. ಇದನ್ನು ನಾವು ಲಾಕ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಈಗ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಇದರಿಂದ ನಾವು ಸ್ಯಾರಿಗೆ ಕುಚ್ಚಾಕ್ತೀವಲ್ಲ, ಕ್ರೋಷಾ ಕುಚ್ಚಾಕ್ದಾಗ ಅದು ದಾರ ಸುಲಭವಾಗಿ ಬಿಚ್ಚಿ ಬರಲ್ಲ ಸ್ಟಾರ್ಟಿಂಗು. ಫ್ರೆಂಡ್ಸ್, ಈಗ ಕ್ರೋಷಾದಲ್ಲಿ ಲಾಕ್ ಮಾಡೋದು ಅಂದರೆ ಏನು ಅಂತ ಗೊತ್ತಾಗಿದೆ. ನೆಕ್ಸ್ಟು ಚೈನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗಾಗಲೇ ನಾವು ಲಾಕ್ ಮಾಡಿದ ಮೇಲೆ ಒಂದು ದಾರ ನೀಡಲ್ ಮೇಲಿದೆ, ಒಂದು ಲೂಪ್ ಥರ ಇದೆ. ಅದಕ್ಕೆ ನೀಡಲ್ ಹಿಂಭಾಗ ಇರೋ ಥ್ರೆಡ್ನ ನೀಡಲ್ಗೆ ಸುತ್ತಕೊಂಡು ಆ ಲೂಪ್ ಒಳಗಿಂದ ತೊಗೊಬರಬೇಕು. ಹಾಕ್ಬಾರೋ ಒಂದು ನಾಟ್ಗೆ ಚೈನ್ ಅಂತ ಕರಿತೀವಿ. ಮತ್ತೊಂದು ಸಲ ಹಾಕ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್, ಚೈನ್ ಹಾಕ್ದ ಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನಾವು ಒಂದು ಮನೆ ಹಾಕ್ಕೊಂಡಿದ್ದೀವಿ. ಈ ಮನೆ ಒಳಗೆ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಮನೆ ಒಳಗೆ ನಾವು ಈಗ ಸಿಂಗಲ್ ಕ್ರೋಷಾ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಒಂದು ಲೂಪ್ ಆಲ್ರೆಡಿ ಇದೆ ಅಲ್ವಾ, ಈಗ ಆ ಮನೆ ಒಳಗಿಂದ ನೀಡಲ್ ತೊಗೊಂಡೋಗಿ ದಾರನ ಮಾಮೂಲಿ ತಗೋತೀವಲ್ಲ ಅದೇ ರೀತಿ ತಗೋಬೇಕು. ಈಗ ಎರಡು ಲೂಪ್ ಇದೆ, ಅದಕ್ಕೆ ಮತ್ತೊಂದು ದಾರನ ತಲ ಸುತ್ತಕೊಂಡು ಅದರೊಳಗಡೆಯಿಂದ ತಗೊಬಂದರೆ ಇದು ಸಿಂಗಲ್ ಕ್ರೋಷಾ ಅಂತೀವಿ. ಫ್ರೆಂಡ್ಸ್, ಈಗ ಲಾಕ್ ಮಾಡಿದ್ವಲ್ಲ ಅದೇ ರೀತಿ ಇದು ದಾರದೊಳಗಡೆ ಹಾಕೋದಕ್ಕೆ ನಾವು ಸಿಂಗಲ್ ಕ್ರೋಷಾ ಅಂತೀವಿ. ಮತ್ತೊಂದು ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮಗೆ ಇನ್ನೊಂದು ಸಲ ಕ್ಲಿಯರಾಗಿ ಗೊತ್ತಾಗಬೇಕು ಅಂದರೆ ಇನ್ನೊಂದು ಸಲ ವಿಡಿಯೋ ನೋಡಿ. ಫ್ರೆಂಡ್ಸ್, ಈಗ ಡಬಲ್ ಕ್ರೋಷಾ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀಡಲ್ ಮೇಲೆ ಒಂದು ಲೂಪ್ ಇರುತ್ತೆ, ಮತ್ತೊಂದು ಸಲ ದಾರನ ನೀಡಲ್ಗೆ ಸುತ್ತಕೊಂಡು ಮನೆ ಒಳಗಿಂದ ಇನ್ನೊಂದು ದಾರನ ನೀಡಲಲ್ಲಿ ಸುತ್ತಕೊಂಡು ಹೊರಗೆ ತರಬೇಕು. ಈಗ ಅಲ್ಲಿ 3 ಲೂಪ್ ಇದೆ, ಆ 3 ಲೂಪ್ನ ಈಗ ಇನ್ನೊಂದು ದಾರದಿಂದ 2 ಲೂಪ್ ಮಾಡ್ಕೋಬೇಕು. 2 ಲೂಪ್ ಒಳಗೆ ತರಬೇಕು. ಈಗ 2 ಲೂಪ್ ಆಯಿತು, ಮತ್ತೆ ದಾರ ಸುತ್ತಕೊಂಡು ಸಿಂಗಲ್ ಮಾಡ್ಕೋಬೇಕು. ಈಗ ಒಳಗಡೆಯಿಂದ ತಂದು
ಇದು ನಾವು ಡಬಲ್ ಕ್ರೋಷ ಅಂತ ಕರಿತೀವಿ. ಇನ್ನೊಂದು ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್, ಪ್ರತಿಯೊಂದು ಗಮನ ಇಟ್ಟು ನೋಡಿ ನಂತರ ಪ್ರ್ಯಾಕ್ಟೀಸ್ ಮಾಡಬೇಕು, ಆವಾಗಲೇ ನಾವು ಕಲಿಯೋಕ್ಕೆ ಸಾಧ್ಯ ಆಗೋದು. ಫ್ರೆಂಡ್ಸ್, ಈಗ ತ್ರಿಬಲ್ ಕ್ರೋಶ ಈಗ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಸಹ ಡಬಲ್ ಕ್ರೋಶ ಥರ ಡಬಲ್ ಕ್ರೋಶದಲ್ಲಿ ಒಂದು ಸಲ ನೀಡ್ಲ ಮೇಲೆ ಸುತ್ತಿದ್ದು ಇದರಲ್ಲಿ ಎರಡು ಸಲ ನಾವು ಸುತ್ಕೋಬೇಕು. ನೀಡಲ್ ಮೇಲೆ ಒಂದು ಲೂಪ್ ಇದೆ, ಅದಕ್ಕೆ ಎರಡು ಸಲ ದಾರ ಸುತ್ತಕೊಂಡ್ರೆ ಕಾಣ್ತಿದೆಯಲ್ಲ ಫ್ರೆಂಡ್, ಮೂರು ಸಲ ಮೂರು ಲೂಪ್ಗಳು ಕಾಣುತ್ತೆ ದಾರ. ಅದನ್ನು ಮನೆ ಒಳಗಿಂದ ಇನ್ನೊಂದು ದಾರ ತಂದು ಈಗ ನಾಲ್ಕಾಗುತ್ತೆ. ಈಗ ಇನ್ನೊಂದು ದಾರದಿಂದ ಸುತ್ತಕೊಂಡು ನಾಲ್ಕನ್ನ ಮೂರು ಮಾಡ್ಕೋಬೇಕು, ಮತ್ತು ಇನ್ನೊಂದು ಸಲ ಸುತ್ತಕೊಂಡು ಎರಡು ರೋಡ್ಗಳೇ ತರಬೇಕು. ಈಗ ಎರಡು ಮಾಡ್ಕೋತೀವಿ, ಮತ್ತು ಆ ಎರಡನ್ನು ಇನ್ನೊಂದು ಲೂಪಿಂದ ಇನ್ನೊಂದು ಸಲ ದಾರ ಸುತ್ತಕೊಂಡು ನೋಡಿ, ಈಗ ಎರಡು ಕಾಣ್ತಿದೆಯಲ್ಲ, ಅದಕ್ಕೆ ಇನ್ನೊಂದು ಸಲ ದಾರ ಸುತ್ತಕೊಂಡು ಅದರೊಳಗಿಂದ ತಂದು ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ತ್ರಿಬಲ್ ಕ್ರೋಷ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಕ್ ಅಂದ್ರೇನು, ಚೈನ್ ಹಾಕೋದು, ಮತ್ತು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಮತ್ತು ತ್ರಿಬಲ್ ಕ್ರೋಶ ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಿಮಗೆ ಏನಾದರೂ ಆರೆಳೆ ದಾರ ಸುತ್ತಕೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಮರೀನೇ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.